विधानसभा चुनाव के कांग्रेस मतबेटे जोर इंदु कोलार चिकबल्लापुर प्रजाध्वनि यात्रे सागलिदे सिद्धरामय्य डीके शिवकुमार नेतृत्व में जंटी बस यात्रे नड़यते सिद्धरामय्य नानु कोलारदिंद स्पर्धे मार्तीनि अंत हागागिने ऐहोळे क्षेत्र मार्पाडागिदे अदु कोलार के हेच्चु ओत्तु कोड्ता इद्दारे माजी मुख्यमंत्री ಅಂತಂದ್ರೆ ಈಗ ಚಾಮುಂಡೇಶ್ವರಿ ಮತ್ತೆ ಬದಾಮಿಯಲ್ಲಿ ಆದಂಗೆ ಯಾಕಂದ್ರೆ ಅಲ್ಲಿ ಬದಾಮಿಯಲ್ಲಿ ಬಹಳ ಟಫ್ ಫೈಟ್ ಇತ್ತು ಸಿದ್ದರಾಮಯ್ಯರು ಪ್ರಚಾರಕ್ಕೆ ಹೋಗಲಿಲ್ಲ ಜಾಸ್ತಿ ಚುನಾವಣಾ ಖಡಕ್ಕೆ ಹೋಗಿರಲಿಲ್ಲ ಬಟ್ ಅಲ್ಲಿ ಆ ಸ್ವಲ್ಪ ಅಂತರಗಳಿಂದ ಗೆದ್ರು ಹಾಗಾಗಿನೇ ಕಡೆಗಣಿಸೋದು ಬೇಡ ಆಕ್ಟಿವ್ ಆಗಿ ಹೋಗೋಣ ಕ್ಷೇತ್ರಕ್ಕೆ ಅಂತ ಹೇಳಿ ಪ್ರಜಾಧ್ವನಿ ಯಾತ್ರೆ ಇವತ್ತು ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿ ಸಾಗುತ್ತೆ ಕ್ಷೇತ್ರವನ್ನ ಹಿಡಿತಕ್ಕೆ ತೆಗೆದುಕೊಳ್ಳತಾ ಇದ್ದಾರೆ ಮಾಜಿ ಸಿಎಂ ಮತದಾರನ ಸೆಳೆಯುವಂತ ಪ್ರಯತ್ನ ಇದು ಸಿದ್ದರಾಮಯ್ಯ ಅವರು ಇವತ್ತು ಅದೇ ಘರ್ಜನೆಯಲ್ಲಿ ಅಬ್ಬರಿಸಲಿದ್ದಾರೆ ಡಿಕೆ ಶಿವಕುಮಾರ್ ಕೂಡ ಅವರಿಗೆ ಸಾಥನ್ನ ಕೊಡ್ತಾರೆ ನೋಡಿ ಇಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸುತ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ಕೋಲಾರದಲ್ಲಿ ಮತ್ತಷ್ಟು ಹಿಡಿತ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಜಾಧ್ವನಿ ಯಾತ್ರೆ ಡಿಕೆ ಶಿವಕುಮಾರ್ ಅವರ ಸಾಥು ಇವೆಲ್ಲ ನೋಡ್ತಾ ಇದ್ದರೆ ಲೆಕ್ಕಾಚಾರಗಳು ಮತ್ತೆ ಹೇಗಿರುತ್ತೆ ಟೋಟಲಿ ಅಂತ ಇವತ್ತು प्रभु कांग्रेस पक्ष चुनाव यात्रे बस यात्रे प्रारंभवागिदे कोलार मत्ते चिक्कबळ्ळापुर प्रजा ध्वनि यात्रे नडीता इदे केपीसीसी अध्यक्ष डीके शिवकुमार प्रतिपक्ष नायक सिद्दरामय्य नेतृत्वदल्ले यात्रे साग्ता इरुवंतद्दु प्रमुखवागि कोलारदल्ले इवत्तु यात्रे नडीता इरोद्रिंद ಸಹಜವಾಗಿ ಸಾಕಷ್ಟು ಕುತೂಹಲಗಳು ಕೂಡ ಇರುತ್ತೆ ಯಾಕೆಂದ್ರೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಇಲ್ಲಿಯವರೆಗೆ ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಬೇಕು ಅನ್ನುವಂತ ಗೊಂದಲಗಳಿತ್ತು ಆದ್ರೆ ಅಂತಿಮವಾಗಿ ನಾನು ಕೋಲಾರದಿಂದಲೇ ಸ್ಪರ್ಧೆಯನ್ನ ಮಾಡ್ತೇನೆ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿ ಬಂದಿದ್ದಾರೆ ಆದ್ರೆ ಇನ್ನೂ ಕೂಡ ಅದು ಕೋಲಾರದಲ್ಲಿ ನಿಲ್ಲಬೇಕಾ ಅಥವಾ ಬೇರೊಂದು ಕಡೆ ನಿಲ್ಲಬೇಕಾ ಅನ್ನುವಂತ ಕನ್ಫ್ಯೂಸ್ ಇನ್ನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಆದ್ರೆ ಅಧಿಕೃತವಾಗಿ ಘೋಷಣೆ ಮಾಡಿರೋದ್ರಿಂದ ಬಹುತೇಕವಾಗಿ ಕೋಲಾರದಲ್ಲೇ ಅವರು ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಕ್ಷೇತ್ರವನ್ನ ಸಿದ್ಧಪಡಿಸಿಕೊಳ್ಳಬೇಕಾಗುತ್ತೆ ಯಾಕಂದ್ರೆ ಹೊಸ ಕ್ಷೇತ್ರ ಕೋಲಾರ ಬಾದಾಮಿಯಲ್ಲಾಗಿದ್ರೆ ಹಳೆಯ ಕ್ಷೇತ್ರ ಆಗಿತ್ತು ಈಗ ಜನರ ಸಂಪರ್ಕ ಇತ್ತು ಜೊತೆಗೆ ಅಲ್ಲಿ ಗೆಲ್ಲುವಂತಹ ಒಂದು ವಿಶ್ವಾಸ ಕೂಡ ಸಿದ್ದರಾಮಯ್ಯ ಅವರಿಗೆ ಇತ್ತು ಆದ್ರೆ ದೂರ ಅನ್ನುವಂತಹ ಕಾರಣಕ್ಕಾಗಿ ಬಾದಾಮಿಯನ್ನ ದೂರ ಮಾಡಿ ಈಗ ಹತ್ತಿರದ ಕ್ಷೇತ್ರವನ್ನ ಈಗ ಸಿದ್ದರಾಮಯ್ಯ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅದು ಈ ಹೊಸ ಕ್ಷೇತ್ರ ಯಾಕಂದ್ರೆ ಸಿದ್ದರಾಮಯ್ಯ ಅವರು ರಾಜ್ಯಾದ್ಯಂತ ಜನರ ಮನಸ್ಸಿನಲ್ಲಿರಬಹುದು ಆದ್ರೆ ಕ್ಷೇತ್ರದ ಮಟ್ಟಿಗೆ ತೆಗೆದುಕೊಂಡಾಗ ಸ್ಥಳೀಯ ಮಟ್ಟದಲ್ಲಿ ಯಾರು ಪ್ರಭಾವಿಗಳು ಇರ್ತಾರೆ ಅವರ ಪರವಾಗಿ ಜನರ ಒಂದು ಒಲವು ಕೂಡ ಇರುತ್ತೆ ಹಾಗೆ ಸಿದ್ದರಾಮಯ್ಯ ಹೊಸದಾಗಿ ಅಲ್ಲಿ ಮತದಾರರನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ತಮ್ಮ ವರ್ಚಸ್ ಇದ್ರೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಜನರ ಒಂದು ನಾಡಿ ಮಿಡಿತವನ್ನ ಅರಿಬೇಕಾಗುತ್ತೆ ಹಾಗಾಗಿ ಇವತ್ತಿನ ಕೋಲಾರ ಯಾತ್ರೆ ಸಿದ್ದರಾಮಯ್ಯ ಅವರು ಒಂದು ಕಡೆ ಕ್ಷೇತ್ರವನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅಲ್ಲಿರುವಂತಹ ಜನರ ಮನಸ್ಸನ್ನ ಸೆಳೆಯಬೇಕು ಅನ್ನುವಂತ ಉದ್ದೇಶವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಕೊಂಡಿದ್ದಾರೆ ಹಾಗಾಗಿ ಪದೇ ಪದೇ ಕೋಲಾರಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಸ್ಥಳೀಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇವತ್ತು ಕೂಡ ಬಸ್ ಯಾತ್ರೆ ಡಿಕೆ ಶಿವಕುಮಾರ್ ಕೂಡ ಜೊತೆಯಲ್ಲಿ ಇರೋದ್ರಿಂದ ಕೋಲಾರದಲ್ಲಿ ದಲಿತ ಒಕ್ಕಲಿಗ ಹಾಗೆ ಅಲ್ಪಸಂಖ್ಯಾತ ಮತಗಳು ಕೂಡ ಅಲ್ಲಿ ಪ್ರಭಾವಿಯಾಗಿರುವುದರಿಂದ ಡಿಕೆ ಶಿವಕುಮಾರ್ ಕೂಡ ಜೊತೆಯಲ್ಲೇ ಕಾಣಿಸ್ಕೊಳ್ತಾ ಇರೋದ್ರಿಂದ ಆ ಸಮುದಾಯದ ಮತಗಳು ಕೂಡ ತಮ್ಮತ್ತ ಬರಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಸಿದ್ದರಾಮಯ್ಯ ಅವರಿಗಿದೆ ಯಾಕಂದ್ರೆ ಹಿಂದುಳಿದ ಮತಗಳ ಜೊತೆ ಒಕ್ಕಲಿಗ ಸಮುದಾಯದ ಮತಗಳು ಕೂಡ ತಮಗೆ ಕನ್ವರ್ಟ್ ಆಗಿದ್ದೇ ಆದರೆ ಜೊತೆಗೆ ದಲಿತ ಮತ್ತೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಕೂಡ ಬೀಳುತ್ತೆ ಹಾಗಾಗಿ ನಾನು ಈಸಿಯಾಗಿ ಗೆಲುವನ್ನ ಕಾಣಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಸಿದ್ದರಾಮಯ್ಯ ಅವರಿಗಿದೆ ಹಾಗಾಗಿ ಇವತ್ತು ಇಬ್ರು ಕೂಡ ಜಂಟಿಯಾಗಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಯಾತ್ರೆಯನ್ನ ಮಾಡ್ತಾ ಇರುವಂತದ್ದು ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ